ಜನಗಳ ಮಧ್ಯೆ ಕುತ್ಕೊಂಡು ನೋಡೋದನ್ನ ತುಂಬಾನೇ ಇಷ್ಟಪಡ್ತೀನಿ. ನನ್ನ ಎಲ್ಲಾ ಸಿನಿಮಾಗಳನ್ನೂ ಇದುವರೆಗೂ ನಾನು ಫಸ್ಟ್ ಡೇ ಫಸ್ಟ್ ಶೋ ನನ್ನ ಫ್ಯಾನ್ಸ್ ಜೊತೆ ಕುತ್ಕೊಂಡು ನೋಡೋದೇ ನಾನು ಇಷ್ಟಪಡ್ತೀನಿ. ತುಂಬಾನೇ ಅಂದರೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ಲಿ ಬಿಕಾಸ್ ಒಂದು 3 ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗಿರೋದು, ಆ್ಯಂಡ್ ಇಷ್ಟು ಮಟ್ಟಿಗೆ ಪಲ್ಲವಿ ಅನ್ನೋ ಕ್ಯಾರೆಕ್ಟರ್ನ ಇಷ್ಟು ಇಷ್ಟಪಟ್ಟಿದ್ದಾರೆ. ತುಂಬ ಹತ್ತಿರ ಜನಗಳಿಗೆ ಹತ್ತಿರ ಆಗುವಂಥ ಒಂದು ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ ಅಂತ ನಂಗೆ ತುಂಬಾ ಖುಷಿ ಇದೆ. ಆ್ಯಂಡ್ ನನ್ನ ಡೈಲಾಗ್ಸ್ಗಳಿಗಾಗಲಿ, ನನ್ನ ಎಂಟ್ರಿ ಆಗಲಿ, ನನ್ನ ಎಂಟೈರ್ ಬಂದಾಗೆಲ್ಲ ಜನಗಳು ಅಷ್ಟರ ಮಟ್ಟಿಗೆ ಶಿಲ್ಲೆ ಚಪ್ಪಾಳೆ ಹೊಡಿತಿದ್ರೆ ಅದಕ್ಕಿಂತ ಖುಷಿ ಬೇರೆ ಇನ್ನೇನು ಇಲ್ಲ. ಏನೇ ಕಷ್ಟಪಟ್ಟಿರಲಿ, ಏನೇ ಇಷ್ಟಪಟ್ಟು ಮಾಡಿದ್ರು, ಅವ್ರಿಗೆ ಇಷ್ಟ ಆದಮೇಲೆ. ಆಶಿಕಾ ಅವರೇ, ಫ್ಯಾನ್ಸ್ ಜೊತೆಗೆ ಒಂದು ಫ್ರೆಂಡ್ಸಿನ ನಿಮ್ಮ ಫ್ರೆಂಡ್ಸ್ ದಂಡು ಬಂದಾಗಿದ್ದು, ಅವರ ಒಂದು ರಿವ್ಯೂ ಯಾವ ಥರ ಇದೆ? ಅವರೂ ತುಂಬಾ ಖುಷಿ ಪಟ್ಟರು. ಬಿಕಾಸ್ ಫಸ್ಟ್ ಟೈಮ್ ನಾನೊಂದು ಈ ರೀತಿ ಹಳ್ಳಿ ಹುಡುಗಿ ಪಾತ್ರ, ಒಂದು ಒಂಥರ ಎರ್ರಾಬಿಲಿ ಬಜಾರಿ ಥರ ಪಾತ್ರ, ಬೋಲ್ಡ್ ಆಗಿರೋವಂಥ ಒಂದು ಪಾತ್ರ ಮಾಡಿದ್ದೀನಿ. ಸೊ ಅವ್ರಿಗೂ ಎಲ್ಲ ಒಂದು ಸ್ವಲ್ಪ ಶಾಕ್ ಆಗಿದ್ದು, ಏನಿದು ಆಶಿಕ ಅವ್ರು ಹಿಂಗೆ ಮಾಡಿದ್ದಾರೆ ಅಂತ. ಸೊ ಐ ಥಿಂಕ್ ಒಂದು ಪಾತ್ರ ನಮ್ಮ ಹತ್ರದವ್ರಿಗೆ ನೋಡೋರ್ಗೇನೆ ಇಷ್ಟ ಆದಾಗ ತುಂಬಾ ಖುಷಿ ಅನ್ಸುತ್ತೆ. ಸಿಗೋದಿಲ್ವಲ್ಲ, ಐ ಥಿಂಕ್ ನಾನು ಅದನ್ನ ತುಂಬಾನೇ ಇಷ್ಟಪಡ್ತೀನಿ. ಬಿಕಾಸ್ ಆ ಒಂದು ಮೊಮೆಂಟ್, ಈಗೇನು ಹೀರೋ ಎಂಟ್ರಿ ಆಗುತ್ತೆ, ಹೀರೋಯಿನ್ ಎಂಟ್ರಿ ಆಗುತ್ತೆ, ಆ ಟೈಮಲ್ಲಿ ಆ ಜನಗಳು ರಿಯಾಕ್ಷನ್ ಬರುತ್ತಲ್ಲ, ಅದೊಂಥರ ಮನಸ್ಸಿಂದ ಬರುವಂಥದ್ದು. ಆ್ಯಂಡ್ ಸುಮ್ಮನೆ ಬೇಕು ಅಂತ ಮಾಡಲ್ಲ, ಅದು ಇಲ್ಲಿಂದಾನೆ ಬಂದ್ರೇ ಅದು ಆ ಒಂದು ರಿಯಾಕ್ಷನ್ ಸಿಗೋದು. ಸೊ ಐ ಥಿಂಕ್ ಅದು ನನಗೆ, ನಾನು ಯಾವುದೇ ಟೈಮ್ ಸಿನಿಮಾ ನೋಡಿದ್ರು ಅದು ಮರೆಯೋಕ್ಕಾಗದೇ ಇರೋಂಥ ಎಕ್ಸ್ಪೀರಿಯೆನ್ಸ್. ಅದನ್ನು ನಾನು ಯಾವತ್ತೂ ನನ್ನ ಫೋನಲ್ಲಿ ವೀಡಿಯೋ ಮಾಡಿ ಇಟ್ಕೊಳ್ಳೋದು, ಅದು ನನ್ನ ಒಂದು ಪರ್ಸ್ನಲ್ ಗ್ಯಾಲರಿ. ಸಿನಿಮಾಗಳ ಸ್ಪೆಷಲ್ ಹೀರೋಗೆ ಮಾತ್ರ ಡೈಲಾಗ್ ಇರುತ್ತೆ, ನೀವು ಕೂಡ ಕಡಕ ಡೈಲಾಗ್ ಕಡಕ್ ಡೈಲಾಗ್ಸ್ನ ನಮ್ಮ ಮಹೇಶ್ ಅವರು ಬರ್ದಿರೋ ಅಂದರೆ ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ತುಂಬ ಚೆನ್ನಾಗೆ ನನಗೆ ಸೆಟ್ಟಲ್ಲೆಲ್ಲ ಈ ರೀತಿ ಹೇಳ್ಬೇಕು, ನಾನು ಯೂಶ್ವಲಿ ಸಾಫ್ಟಾಗಿ ಮಾತಾಡೋದು ಅಂತ ಸ್ವಲ್ಪ ಸ್ಮೂತ್ ಕ್ಯಾರೆಕ್ಟರ್ಸ್ ಮಾಡ್ತಾ ಬಂದಿರೋದು. ಸೊ ಆ ಒಂದು ರಫ್ ಥ್ರೋ ಬೇಕಿತ್ತು ಅಂತ ಪ್ರತಿ ಸಲ ಪ್ರತಿ ಸೀನಲ್ಲೂ ನನಗೆ ಹೇಳಿದರು. ಸೊ ಐ ಥಿಂಕ್ ಅದು ಥ್ರೂ ಔಟ್ ಸಿನಿಮಾ ನೋಡಿದಾಗ ಹಂಗೆ ಅನಿಸುತ್ತೆ. ಹೀರೋ ಡೈಲಾಗ್ಸ್ ಎಲ್ಲ, ಹೀರೋಯಿನ್ ಡೈಲಾಗ್ಸ್ ಒಳ್ಳೆ ಕಡಕ್. ಶ್ರೀಮುರಳಿ ಸರ್ ಜೊತೆ ಐ ಥಿಂಕ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ವಂಡರ್ಫುಲ್ ಆರ್ಟಿಸ್ಟ್. ನಾನು ಏನೇ ಪರ್ಫಾರ್ಮ್ ಮಾಡಿದ್ರು ಅವ್ರ ಇನ್ಪುಟ್ಸ್ ಕೂಡ ಸಾಕಷ್ಟಿದೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಅವ್ರು ಫೈಟ್ ಮಾಡೋದು ನೋಡಿದಾಗ, ಅವ್ರು ಡ್ಯಾನ್ಸ್ ಮಾಡೋದು ನೋಡಿದಾಗ, ಅವ್ರು ಆ್ಯಕ್ಟಿಂಗ್ ಮಾಡೋದು ನೋಡಿದಾಗ, ನನಗೆ ನಾರ್ಮಲ್ ಆಡಿಯನ್ಸ್ ನಾನೇ ಒಂದು ಅವ್ರ ಫ್ಯಾನ್ ಆಗ್ತೀನಿ. ಸೊ ಐ ಥಿಂಕ್ ಇಸ್ ಅ ವಂಡರ್ಫುಲ್ ಪರ್ಸನ್ ಅಂತ. 2 ವರ್ಷ ಆದಮೇಲೆ ಸೆಲೆಬ್ರೇಷನ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಸೊ ಫೈನಲ್ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ನಮ್ಮ ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಜನಗಳು, ಒಳ್ಳೆ ಸಿನಿಮಾಗಳನ್ನ ಯಾವತ್ತೂ ಕೈಬಿಟ್ಟಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಆ್ಯಂಡ್ ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ. ನೀವೆಲ್ಲರೂ ಬಂದು ಥಿಯೇಟ್ರಲ್ಲೇ ನಮ್ಮ ಕನ್ನಡ ಸಿನಿಮಾ ನೋಡಬೇಕು. ಮದಗಜ ಸಿನಿಮಾ ಒಂದು ಒಳ್ಳೆ ಎಮೋಷನ್ಸ್, ಸೆಂಟಿಮೆಂಟ್, ಆ್ಯಕ್ಷನ್, ಲವ್ ಎಲ್ಲ ಇರುವಂಥ ಸಿನಿಮಾ. ನಾನು ಇವತ್ತು ನೋಡಿ ಬರ್ಬೇಸೆ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ.